ನಿಮ್ಗೆ ಸ್ಟಾರ್ಟ್ ಮಾಡ್ಲಿಂಗ ಇಲ್ಲ ಲೈವ್ ಇದೆ ಈಗ ಕಾಣ್ತಿಲ್ವಾ ಲೈವ್ ಬರ್ತಾ ಇದೆ ಅಲ್ಲ ಇಲ್ಲ ಮೇಡಮ್ ಈಗ ನೋಡ್ತಾ ಇದಾರಲ್ಲ ಮೇಡಮ್ ಈಗ ಬರ್ತಾ ಇದೆ ಎರಡು ಜನ ಮೂರು ಜನ ನೋಡ್ತಿದ್ದಾರೆ ಅಲ್ಲ ಮೂವರು ನೋಡುತ್ತಾ ಇದ್ದಾರೆ ಈಗ ಆಲ್ರೆಡಿ ಒಂದು ಸಹಾಯ ಮೇಡಮ್ ಸ್ಟಾರ್ಟ್ ಮಾಡ್ತಾರೆ ನೋಡಿ ಆಡುವಡೆ ಸದಾಚಾರಿಗಳ ಕೂಡೆ ಆಡುವುದು ದುಡಿವಡೆ ಜಂಗಮ ಪ್ರೇಮಿಯ ಕೂಡೆ ದುಡಿಯುವುದು ಮಾತಾಡುವಡೆ ಪ್ರಸಾದಿಯ ಕೂಡೆ ಮಾತಾಡುವುದು ಭಕ್ತಿಹೀನನ ಕಂಡಡೆ ಮನ ಮುನಿಸ ಮಾಡಿಸ ಜೇಕಣ್ಣ ಪ್ರಿಯ ನಾಗಿನಾಥ ಬಹುರೂಪಿ ಚೌಡಯ್ಯನವರ ವಚನ ಇದು. 12ನೇ ಶತಮಾನದಲ್ಲಿ ಬಹುರೂಪಿ ಚೌಡಯ್ಯನವರು ಸಮಾಜದಲ್ಲ ಇರುವಂತಹ ಅಂಕುಡೊಂಕುಗಳನ್ನು ತಿದ್ದಲಿಕ್ಕಾಗಿ ವಿವಿಧ ವೇಷಗಳನ್ನು ಧರಿಸಿ ಜನರ ಜೊತೆಯಲ್ಲಿ ಬೆರೆತು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದರು. ಈ ನೆಲೆಯಲ್ಲಿ 12ನೇ ಶತಮಾನದಲ್ಲೂ ಕೂಡ ರಂಗಭೂಮಿ ಜೀವಂತ ಇತ್ತು ಅಂತ ನಮಗನ್ನಿಸ್ತಾ ಇದೆ. ಈ ಲೋಕದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯು ಈ ಭೂಮಿಗೆ ಬಂದ ಮೇಲೆ ಅವನು ಒಂದು ಅರ್ಥದಲ್ಲಿ ನಟ. ರಂಗದ ಮೇಲೆ ಇರುವಂಥ ನಟ ಬೇರೆ, ಆದರೆ ಜೀವನದಲ್ಲಿ ನಮ್ಮ ಬದುಕಿನ ಅವಧಿಯಲ್ಲಿ ನಾವು ನಟಿಸುವಂಥ ನಟನೆ ಬೇರೆ. ರಂಗಭೂಮಿಯಲ್ಲಿ ನಟಿಸುವಂಥ ನಟನಿಗೆ ಒಂದು ರಂಗಮಂಚ ಬೇಕು, ಅದಕ್ಕೊಂದು ರಂಗಕೃತಿ ಬೇಕು, ನಿರ್ದೇಶಕ ಬೇಕು, ಹಾಗೆಯೇ ರಂಗ ಪರಿಕರಗಳು, ಮೇಕಪ್ಪು, ಲೈಟು, ನೋಡುವಂಥ ಪ್ರೇಕ್ಷಕರು ಇವೆಲ್ಲ ಇದ್ದಾಗ ಮಾತ್ರ ಅವನು ನಟನೆ ಮಾಡಲಿಕ್ಕೆ ಸಾಧ್ಯ. ಇವು ಇಲ್ಲ ಅಂತಂದರೆ ಅವನಿಗೆ ನಟನೆ ಬರಲ್ಲ. ಆದರೆ ಬದುಕಿನ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಬಣ್ಣ ಹಚ್ಚದೆ, ರಂಗಮಂದಿರ ಇಲ್ಲದೆ ಎಷ್ಟು ಚೆನ್ನಾಗಿ ನಟನೆ ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ದೃಷ್ಟಾಂತಗಳನ್ನು ನಾವು ಕೊಡ್ಬೋದು. ನಿಮ್ಮ ನಿಮ್ಮ ಮನೆಗಳಲ್ಲೇ ಗಂಡ ಹೆಂಡತಿಯ ಬಯಕೆಗಳನ್ನು ಈಡೇರಿಸುವಾಗ ಅಥವಾ ಹೆಂಡತಿ ಗಂಡನಿಂದ ಏನಾದರೂ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವಾಗ ಅಥವಾ ಮಕ್ಕಳು ತಂದೆ ತಾಯಿಗಳಿಂದ ತಮಗೆ ಬೇಕಾದಂಥ ಪರಿಕರಗಳನ್ನು ಪಡೆಯುವಾಗ ಹೇಗೆ ನಟನೆ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಅಲ್ಲಿ ಯಾವ ನಿರ್ದೇಶಕನೂ ಬೇಕಿಲ್ಲ, ಯಾವ ರಂಗ ಕೃತಿಯೂ ಬೇಕಿಲ್ಲ, ಅದ್ಭುತವಾದಂಥ ನಟನೆಯನ್ನು ಮಾಡಬಲ್ಲ. ರಂಗದ ಮೇಲೆ ಮಾಡುವಂಥ ನಟನೆಯಿಂದ ಸಮಾಜಕ್ಕೆ ಬೆಳಕು ದೊರೆತರೆ, ಬದುಕಿನಲ್ಲಿ ಮಾಡುವಂಥ ನಟನೆಯಿಂದ ಕೆಲವು ಸಾರಿ ಬೆಳಕು ದೊರಿಬೋದು, ಇಲ್ಲ ಕೆಲವು ಸಾರಿ ಕತ್ತಲೆ ಆಗ್ಬೋದು, ಅಥವಾ ಅನೇಕ ಜನರಿಗೆ ಅದರಿಂದ ಒಳಿತು ಆಗ್ಬೋದು, ಕೆಡುಕು ಆಗ್ಬೋದು. ರಂಗಭೂಮಿ ಮಾತ್ರ ಹಾಗಲ್ಲ. ಹಾಗಾಗಿನೇ ರಂಗಭೂಮಿಯನ್ನು ಜೀವಂತ ಚಟುವಟಿಕೆ ಅಂತ ಕರೀತಾರೆ. ನಾವಿವತ್ತು ಚಲನಚಿತ್ರಗಳನ್ನು ನೋಡ್ತೀವಿ, ದೃಶ್ಯ ಮಾಧ್ಯಮಗಳನ್ನು ನೋಡ್ತೀವಿ, ಅಲ್ಲಿ ಜೀವಂತಿಕೆ ಕಂಡು ಬರೋದಿಲ್ಲ. ಒಬ್ಬ ಕ್ಯಾಮ್ರಾಮನ್ನು ಅಥವಾ ಒಬ್ಬ ನಿರ್ದೇಶಕ ಏನು ಹೇಳಿರ್ತಾನೆ ಅದನ್ನು ರೀಟೇಕ್ ಮಾಡಿಕೊಂಡು ಭಾಳ ವ್ಯವಸ್ಥಿತವಾಗಿ ಸಂಯೋಜನೆ ಮಾಡಿ
ಅದನ್ನು ಜನರ ಮುಂದೆ ಇಡ್ತಾರೆ. ಆದರೆ ರಂಗಭೂಮಿ ಹಾಗಲ್ಲ, ಪ್ರತಿ ಕ್ಷಣಕ್ಕೂ ಕೂಡ ಅದು ಫಸ್ತು, ಜೀವಂತಿಕೆ ಸದಾ ಇರುತ್ತೆ. ಇವತ್ತು ಒಂದು ನಾಟಕ ನೋಡಿದ್ದೇವೆ ಅಂತಂದರೆ, ಒಬ್ಬ ನಟನ ನಟನೆಯನ್ನು ನೋಡಿದ್ದೇವೆ ಅಂದರೆ, ಇದೇ ನಟನೆ ಇದೇ ನಾಟಕ ನಾಳೆನೂ ಹೀಗೆ ಇರುತ್ತೆ ಅಂತಲ್ಲ, ಅಲ್ಲಿ ಯಾವಾಗಲೂ ಕೂಡ ಸೃಜನಶೀಲತೆ ಇರುತ್ತೆ. ನೇರವಾಗಿ ಪ್ರೇಕ್ಷಕನನ್ನು ನಟ ಎದುರಿಸ್ತಾನೆ, ಆ ಪ್ರೇಕ್ಷಕನ ಭಾವನೆಗಳಿಗೆ ಅನುಗುಣವಾಗಿ ಒಮ್ಮೊಮ್ಮೆ ನಟ ಸ್ಪಂದಿಸುವಂಥ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲೇ ಎಲ್ಲ ಮಾಧ್ಯಮಗಳಿಗಿಂತ ಬಹಳ ಪರಿಣಾಮಕಾರಿಯಾದಂಥ ಮಾಧ್ಯಮ ರಂಗಭೂಮಿ ಅಂತ ಹೇಳೋದು. ನಮ್ಮ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ರಂಗಭೂಮಿಯನ್ನು ತತ್ವ ಪ್ರಚಾರಕ್ಕಾಗಿ ತುಂಬ ಸಮರ್ಥವಾಗಿ ಬಳಸ್ಕೊಂಡಂಥ ಗುರುಗಳು. ಅದರಲ್ಲೂ 12ನೇ ಶತಮಾನದ ಬಸವಾದಿ ಶಿವಶರಣರ ತತ್ವಗಳನ್ನು ಜನರಿಗೆ ತಿಳಿಸ್ಕೊಡ್ಲಿಕ್ಕಾಗಿ ಅವರು ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಂಡಿದ್ದು ಅನೇಕರಿಗೆ ಗೊತ್ತಿದೆ. ಉಪನ್ಯಾಸವನ್ನು ನೀಡಬಹುದು, ಪ್ರವಚನ ಮಾಡಬಹುದು, ಪುಸ್ತಕಗಳನ್ನು ಬರೀಬಹುದು, ಆದರೆ ಇವು ಎಲ್ಲ ವರ್ಗದ ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಹಾಗ ಅವರು ಯೋಚನೆ ಮಾಡಿದ್ದು, ಬಸವಣ್ಣನವರ ಒಂದು ವಚನ ಇದೆ, ಕಳ ಬೇಡ ಕೊಲ ಬೇಡ ಖುಷಿಯನ್ನು ನುಡಿಯಲು ಬೇಡ. ಈ ವಚನವನ್ನು ಕುರಿತು ಗಂಟೆಗಟ್ಟಲೆ ಪ್ರವಚನ ಮಾಡಬಹುದು, 16 ಪುಟಗಳ ಪುಸ್ತಕವನ್ನು ಬರೀಬಹುದು. ಆದರೆ ಇದು ಓದುವಂಥವ್ರಿಗೆ, ಪ್ರವಚನದಲ್ಲಿ ಆಸಕ್ತಿ ಇರೋವಂಥವ್ರಿಗೆ ಮಾತ್ರ ತಲುಪಲಿಕ್ಕೆ ಸಾಧ್ಯ. ಆದರೆ ಇದನ್ನೇ ಸಂಗೀತ ಸಂಯೋಜಿಸಿ ಮಧುರವಾಗಿ ಹಾಡಿದರೆ ಎಲ್ಲ ಕಿವಿಗಳು ಕೂಡ ತೆರ್ಕೊಂಡು ಆ ಕಡೆ ಗಮನ ಹರಿಸ್ತಾವ. ನಮ್ಮ ಗುರುಗಳು ಯೋಚನೆ ಮಾಡಿದರು, ಹಾಗಿದ್ರೆ ಶರಣರ ವಚನಗಳನ್ನು ಮೊದಲು ಹಾಡಿಸ್ಬೇಕು. ಹಾಗಾಗಿನ ಅವರು ಸಿರಿಗೆರೆಯಲ್ಲಿ ಅಕ್ಕನ ಬಳಗ ಅಂತ ಪ್ರಾರಂಭ ಮಾಡಿದರು. ಆ ಅಕ್ಕನ ಬಳಗದ ಮೂಲಕ ಶರಣರ ವಚನಗಳನ್ನು ಹಾಡಿಸುವಂತಹ ಪರಂಪರೆಯನ್ನು ಸುಮಾರು 1945ರ ಸುಮಾರಿನಲ್ಲೇ ಜಾರಿಯಲ್ಲಿ ತಂದು, ಬಹುಶಃ ಆಗ ವಚನಗಳನ್ನು ಹಾಡುವಂಥ ಪರಂಪರೆ ತುಂಬ ವಿರಳ. ನಂತರ ಅವರು ಯೋಚನೆ ಮಾಡಿದ್ದು, ವಚನಗಳನ್ನು ಹಾಡಲಿಕ್ಕೆ 3-5 ನಿಮಿಷ ಹೋಗುತ್ತೆ, ಇನ್ನೂ ಪರಿಣಾಮಕಾರಿಯಾಗಿ ಹೇಗೆ ಮಾಡಿ. ತಕ್ಷಣ ಅವರು ಬೆಳೆದಿದ್ದು ಅದನ್ನೊಂದು ರೂಪಕವಾಗಿ ಕಟ್ಕೊಡೋ ಅಂತ. ಅಲ್ಲಿ ಒಬ್ಬ ಕಳ್ಳ ಬರ್ತಾನೆ, ಒಬ್ಬ ಸುಳ್ಳು ಹೇಳೋನು ಬರ್ತಾನೆ, ಒಬ್ಬ ಸಿಟ್ಟಾಗೋನು ಬರ್ತಾನೆ, ಏನಲ್ಲಿ ಸಪ್ತಶೀಲಗಳು ಅಂತ ಇದ್ದಾವಲ್ಲ, ಆ ಸಪ್ತಶೀಲಗಳಿಗೆ ಒಬ್ಬೊಬ್ಬ ವ್ಯಕ್ತಿಯನ್ನು ಪ್ರಾತಿನಿಧಿಕವಾಗಿ ಇಟ್ಕೊಂಡು ಆ ವ್ಯಕ್ತಿಯ ಮೂಲಕ ಒಂದು ಚಿತ್ರಣವನ್ನು ಕಟ್ಟಿಕೊಡುವಂಥದ್ದು. ಸರಿ, ಇದು ಭಾಳ ಅಂತಂದ್ರೆ ಒಂದು 10-15 ನಿಮಿಷದಲ್ಲಿ ಮುಗಿಸ್ಬಿಡ್ಬೋದು. ಜನರು ಇನ್ನೂ ಚೆನ್ನಾಗಿ ನೋಡಬೇಕು ಅಂತ ಅವ್ರಿಗೆ ಅನಿಸಿ ನಾಟಕ ಮಾಡಬೇಕು ಅನ್ನೋವಂಥ ಆಲೋಚನೆ ಬಂದು ಅವರೇ ನಾಟಕಗಳನ್ನು ಬರೆದು ತರಳಬಾಳು ಕಲಾಸಂಘ ಅಂತ ಹೇಳಿ ಸಿರಿಗೆರೆಯಲ್ಲಿ ಪ್ರಾರಂಭ ಮಾಡಿ ಅವರೇ ನಾಟಕಕರ್ತರು, ಅವರೇ ನಿರ್ದೇಶಕರು, ಅವರೇ ಸಂಘಟಕರು, ಎಲ್ಲವೂ ಏಕ ವ್ಯಕ್ತಿಯ ಪ್ರದರ್ಶನ ಅಂತ ಹೇಳ್ತಾರಲ್ಲ ಹಾಗೆ, ಸ್ಥಳೀಯ ಶಾಲಾ ಕಾಲೇಜುಗಳು, ಹಾಗೆಯೇ ನಾಗರಿಕರು ಇವ್ರನ್ನೆಲ್ಲ ಬಳಕೆ ಮಾಡಿಕೊಂಡು ಶರಣರ ನಾಟಕಗಳನ್ನು ಆಡಿಸುವಂಥ ಪರಂಪರೆಯನ್ನು ಜಾರಿಯಲ್ಲಿ ತಂದು, ಆ ಕಾಲದಲ್ಲಿ ಸ್ವಾಮಿಗಳೊಬ್ಬರು ನಾಟಕ ನೋಡ್ತಾರೆ ಅಂದರೆ, ನಾಟಕ ಮಾಡಿಸ್ತಾರೆ ಅಂತಂದರೆ ಅದೊಂದು ಅಪರಾಧ ಅನ್ನುವಂಥ ಭಾವನೆ ಇತ್ತು. ಯಾಕೋ ಈ ಸ್ವಾಮಿಗಳು ದಾರಿ ಬಿಟ್ಟ ಹಾಗೆ ಕಾಣ್ತಾ ಇದೆ ಅಂತ ಹೇಳಿ ಅನೇಕರು ಅನುಮಾನ ಪಡುವಂಥ ಸ್ಥಿತಿ. ಆದರೆ ನಮ್ಮ ಗುರುಗಳಿಗೆ ಒಂದು ಬದ್ಧತೆ ಇತ್ತು,
ಆರೇನೆಂದರೂ ಓರಂತಿಪ್ಪದೇ ಸಮತೆ ಅನ್ನೋ ಹಾಕೆ. ಯಾರು ಏನಾರ ಆಡ್ಕೊಳ್ಳಪ್ಪ, ನಮ್ಮ ಉದ್ದೇಶ ಸರಿಯಾಗಿದ್ರೆ, ತತ್ವಗಳನ್ನು ಜನರಿಗೆ ಮುಟ್ಟಿಸ್ಬೇಕು ಅನ್ನೋಂಥ ಭಾವನೆ ಇದ್ದರೆ, ಆಡ್ಕೊಳ್ಳುವಂಥ ಜನರಿಗೆ ನಾವು ಹಿಂಜರಿಬೇಕಾಗಿಲ್ಲ, ಹೆದರಬೇಕಾಗಿಲ್ಲ. ಹೀಗೆ ಯೋಚನೆ ಮಾಡಿದಂಥ ನಮ್ಮ ಗುರುಗಳು ರಂಗಭೂಮಿಯ ಕಡೆ ವಿಶೇಷವಾದಂಥ ಒಲವನ್ನು ತೋರಿಸಿದರು. ಅವರೇ ಬಸವಣ್ಣನವ್ರಿಗೆ ಸಂಬಂಧಪಟ್ಟಂಥ ಮರಣವೇ ಮಹಾನವಮಿ, ಅಕ್ಕ ಮಹಾದೇವಿಗೆ ಸಂಬಂಧಪಟ್ಟಂಥ ಶರಣಸತಿ ಲಿಂಗಪತಿ, ಹಾಗೆ ನಮ್ಮ ಮಠದ ಮೂಲ ಪುರುಷ ಮರುಳಸಿದ್ಧರಿಗೆ ಸಂಬಂಧಪಟ್ಟಂತೆ ವಿಶ್ವಬಂಧು ಮರುಳಸಿದ್ಧ, ಹೀಗೆ ಕೆಲವಾರು ನಾಟಕಗಳನ್ನು ರಚನೆ ಮಾಡಿ ನಮ್ಮ ಕಲಾವಿದರಿಗೆ ನಿರ್ದೇಶನ ಮಾಡಿ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ನಾಟಕಗಳನ್ನು 1950, 60, 70 ದಶಕಗಳಲ್ಲಿ ಮಾಡಿಸಿದ್ದು ಈಗಲೂ ಕೂಡ ನಮಗೆ ಹಸಿರಾಗಿದೆ. ನಾವು ಸಿರಿಗೆರೆಗೆ ಓದಲಿಕ್ಕೆ ಬಂದಂಥವ್ರು, ಗುರುಗಳ ರಂಗ ಚಟುವಟಿಕೆಗಳಿಂದ ಪ್ರಭಾವಿತರಾದಂಥವ್ರು. ಅಷ್ಟೇ ಅಲ್ಲ, ಚಿಕ್ಕ ಪುಟ್ಟ ಪಾತ್ರಗಳನ್ನು ನಾವು ಕೂಡ ನಾಟಕದಲ್ಲಿ ಅಭಿನಯಿಸ್ತಾ ಇದ್ವಿ. ಅದೇನು ಸುದೈವೋ, ನಾವು ಸ್ವಾಮಿಗಳಾಗ್ತೀವಿ ಅನ್ನುವಂಥ ಕನಸನ್ನು ಕೂಡ ಕಂಡವರಲ್ಲ. ಆದರೆ ಗುರುಗಳ ಕೃಪಾಶೀರ್ವಾದದಿಂದ ಶ್ರೀಮಠದ ವಿದ್ಯಾರ್ಥಿಯಾಗಿ BA MA ಪದವಿಗಳನ್ನು ಪೂರೈಸಿದ ನಂತರ ಗುರುಗಳು ನೀನು ಸನ್ಯಾಸಿ ಆಗಬೇಕಪ್ಪ ಅಂತ ಹೇಳಿದರು. ಮರು ಮಾತಾಡದೆ ಅದಕ್ಕೆ ನಾವು ಒಪ್ಪಿದ್ವಿ. 1977 December 25 ಸಾಣೇಹಳ್ಳಿ ಮಠಕ್ಕೆ ನಮ್ಮನ್ನು ಸ್ವಾಮಿಗಳನ್ನಾಗಿ ಮಾಡಿದ್ರು. ಆ 75 ನೀವು ಯಾರಾದರೂ ಸಾಣೇಹಳ್ಳಿಯನ್ನು ನೋಡಿದರೆ ಅದೊಂದು ಅತ್ಯಂತ ಹಿಂದುಳಿದ ಪ್ರದೇಶ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದನ್ನು ಪರಿಗಣಿಸುವಂಥ ಪರಿಸ್ಥಿತಿ ಇರಲಿಲ್ಲ. ಆದರೆ ನಮ್ಮ ಗುರುಗಳಿಗೆ ಒಂದು ಸಬಲವಾದಂಥ ಇಚ್ಛಾಶಕ್ತಿ ಮತ್ತು ಸಂಕಲ್ಪ ಇತ್ತು. ಏನು ಇಲ್ಲದೇ ಇದ್ದಂಥ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಏನಾದರೂ ಸಾಧನೆ ಮಾಡಬೇಕು, ಎಲ್ಲ ಇದ್ದ ಹತ್ರ ಹೋಗಿ ಸಾಧನೆ ಮಾಡಿದರೆ ಏನು ಸಾಧನೆ ಮಾಡಬೇಕಾಗುತ್ತೆ ಅಂತ ಹೇಳಿ ನಮಗೆ ಒಂದು ರೀತಿ ಆತ್ಮಬಲವನ್ನು, ಮನೋಸ್ಥೈರ್ಯವನ್ನು, ಚೈತನ್ಯವನ್ನು ಕರುಣಿಸಿದರು. ಅದರ ಫಲವಾಗಿ ನಾವು ಮುಂದೆ 1987 ಸಾಣೇಹಳ್ಳಿಯಲ್ಲಿ ಅವರ ಹೆಸರಿನಲ್ಲೇ ಶ್ರೀ ಶಿವಕುಮಾರ ಕಲಾಸಂಘ ಅಂತ ಹೇಳಿ ಪ್ರಾರಂಭ ಮಾಡಿ ಅಲ್ಲಿರುವಂಥ ನಮ್ಮ ಪ್ರೌಢಶಾಲೆಯ ಅಧ್ಯಾಪಕರು, ವಿದ್ಯಾರ್ಥಿಗಳು, ನಾಗರಿಕರನ್ನು ಬಳಕೆ ಮಾಡಿಕೊಂಡು ಆಧುನಿಕ ತಂತ್ರಗಳ ನಾಟಕಗಳನ್ನು ಪ್ರಾರಂಭ ಮಾಡಿದ್ವಿ. ಆ ಪೂರ್ವದಲ್ಲಿ ಅಲ್ಲಿಯ ಯುವಕರು 10 ನಾಟಕಗಳನ್ನು ಅಭಿನಯಿಸಿದ್ದುಂಟು. ಅವು ಪೌರಾಣಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಸಾಮಾಜಿಕ ನಾಟಕಗಳು. ಆದರೆ ನಮ್ಮ ಉದ್ದೇಶ ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಅನ್ನೋದಕ್ಕಿಂತ ಶರಣರ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂಥ ನಾಟಕಗಳನ್ನು ನಮ್ಮ ಗುರುಗಳು ಹೇಗೆ ಪ್ರಾರಂಭ ಮಾಡಿದರೋ ಆ ಪರಂಪರೆಯನ್ನು ನಾವು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡು 1987 ಶ್ರೀ ಶಿವಕುಮಾರ ಕಲಾಸಂಘ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷ ಬೇರೆ ಬೇರೆ ನಿರ್ದೇಶಕರನ್ನು ಆಹ್ವಾನಿಸಿ, ಉದಾಹರಣೆಗೆ NST ಪದವಿಯನ್ನು ಪಡೆದಂಥ ಅಶೋಕ್ ಬಾದರ್ದಿನಿಯವರಿರ್ಬೋದು, ನೀನಾಸಂ ಪದವಿ ಪಡೆದಂಥ ಧ್ರುವರಾಜ್ ದೇಶಪಾಂಡೆ ಇರ್ಬೋದು, ವಿಶ್ವೇಶ್ವರಿ ಕಲ್ಮಠ ಇರ್ಬೋದು, ಹೀಗೆ ಅನೇಕ ಜನ ಅಲ್ಲಿ ಬಂದು ನಮ್ಮ ಕಲಾವಿದರಿಗೆ, ಕಲಾವಿದರು ಅಂತಂದ್ರೆ ಅವ್ರು ಬಹಳ ಪರಿಣಿತಿಯನ್ನು ಪಡೆದಂಥವ್ರಲ್ಲ, ಹವ್ಯಾಸಿ ಕಲಾವಿದ, ಅವರಿಗೆ ವಿಭಿನ್ನ ನಾಟಕಗಳನ್ನು ಕಲಿಸ್ತಾ ಇದ್ರು.
ಆ ನಾಟಕಗಳ ಪ್ರಯೋಗ ಸಾಣಿಹಳ್ಳಿಯಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಯಲ್ಲೂ ಕೂಡ ಆಡ್ತಾ ಇದ್ರು. ಆವಾಗ ನಮ್ಮ ಹತ್ರ ಹೆಚ್ಚು ವಾಹನಗಳೇನು ಇರಲಿಲ್ಲ, ಟ್ರ್ಯಾಕ್ಟರ್ನಲ್ಲೇ ನಮ್ಮ ಕಲಾವಿದರನ್ನೆಲ್ಲ ಹೋಗಿ ನಾಟಕ ಆಡಿ ಬರ್ತಾ ಇದ್ರು. ಅದು ತುಂಬ ಪರಿಣಾಮವನ್ನು ಬೀರ್ತಾ ಇತ್ತು. ಮುಂದೆ 1997 ಒಂದು ಅಪರೂಪದ ಘಟನೆ ನಡೆ 96 ಡಿಸೆಂಬರ್ ಅಂತ ಕಾಣುತ್ತೆ. ಚಿತ್ರದುರ್ಗದಲ್ಲಿ ಒಂದು ರಚನಾ ತಂಡ ಅಂತ ಇದೆ. ಆ ತಂಡದವರು ರಂಗಭೂಮಿಗೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದಂಥ ಸೆಮಿನಾರ್ ಏರ್ಪಡಿಸಿತ್ತು. ಅದರಲ್ಲಿ ನಾವು ಭಾಗವಹಿಸಿದ್ವಿ, ಅನೇಕ ರಂಗಾಸಕ್ತರು ಭಾಗವಹಿಸಿದ್ರು. ಬೆಂಗಳೂರಿನಿಂದ ಸಿ ಜಿ ಕೃಷ್ಣಸ್ವಾಮಿ ಅನ್ನುವಂಥ ಒಬ್ಬ ಅಪರೂಪದ ರಂಗಕರ್ಮಿಯು ಕೂಡ ಭಾಗವಹಿಸಿದ್ರು. ಅಲ್ಲಿ ಅವರ ಮಾತುಗಳಿಂದ ನಾವು ಪ್ರಭಾವಿತರಾದ್ವೋ ಅಥವಾ ನಮ್ಮ ಮಾತುಗಳಿಂದ ಅವ್ರು ಪ್ರಭಾವಿತರಾದರೋ ಗೊತ್ತಿಲ್ಲ. ಸಹಜವಾಗಿ ನಾವು ಅವ್ರಿಗೆ ಹೇಳಿದ್ವಿ, ನೀವು ಒಂದು ಸಾರಿ ಸಾಣೆಹಳ್ಳಿ ಬರಬೇಕು. ಆಯಿತು ಸ್ವಾಮೀಜಿ ಅಂತ ಅವ್ರು ಹೇಳಿದ್ರು. ಆದರೆ ಅಲ್ಲಿದ್ದಂಥ ಅನೇಕರು ನಮಗೆ ನಂತರ ಹೇಳಿದ್ದು, ಸ್ವಾಮೀಜಿ ಇವರೆಲ್ಲ ಮಠ ಸ್ವಾಮಿಗಳು ಅಂತಂದರೆ ವೈರತ್ವ ಇದ್ದ ಹಾಗೆ, ಅವರು ವೈರಿಗಳಿದ್ದ ಹಾಗೆ ಕಮ್ಯುನಿಸ್ಟ್ ತತ್ವವನ್ನು ಅಪ್ಕೊಂಡಿರೋಂಥವ್ರು, ಯಾವುದೇ ಮಠದ ಆವರಣದಲ್ಲಿ ಕಾಲಿಟ್ಟಂಥವ್ರಲ್ಲ, ಸ್ವಾಮಿಗಳ ಮುಖ ನೋಡಿದಾರಲ್ಲ, ಇವತ್ತು ಅದು ಅನಿವಾರ್ಯವಾಗಿ ನಿಮ್ಮ ಮುಖ ನೋಡಿದ್ದಾರೆ, ಮುಖದ ಮೇಲೆ ಹೊಡೆದಂಗೆ ಹೇಳೋದು ಹೇಗೆ ಅಂತ ಒಪ್ಕೊಂಡಿದ್ದಾರೆ. ಸರಿ ನೋಡೋಣಪ್ಪ ಬರ್ತೇವೆ ಅಂತ ಹೇಳಿದಾರಲ್ಲ, ಪ್ರಯತ್ನ ಮಾಡೋಣ. ಅದೇ ಸಂದರ್ಭದಲ್ಲಿ ನಮ್ಮ ಮರುಳಸಿದ್ದಪ್ಪನವರು, ಡಾಕ್ಟರ್ ಕೆ ಮರುಳಸಿದ್ದಪ್ಪನವರು ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷ ಆಗಿ, ಅವರ ಅಧ್ಯಕ್ಷ ಅವಧಿಯಲ್ಲಿ ಸಾಣೆಹಳ್ಳಿಯಲ್ಲಿ ದಲಿತ ಮಕ್ಕಳ ರಂಗ ತರಬೇತಿ ಶಿಬಿರ ಏರ್ಪಾಡಾಗಿ ಸುಮಾರು 30-40 ಜನ ದಲಿತ ಮಕ್ಕಳಿಗೆ 25 ದಿವಸ ರಂಗ ತರಬೇತಿ ನಡೆಯಿತು. ಅದರ ಸಮಾರೋಪ ಕಾರ್ಯಕ್ರಮಕ್ಕೆ ಮರುಳಸಿದ್ದಪ್ಪನವರೇ ನೀವು ಬರಬೇಕು, ನಿಮ್ಮ ಜೊತೆಗೆ CGK ಅನ್ನುವಂಥ ಏಕಲವ್ಯ ಪ್ರತಿಭೆಯ ರಂಗಕರ್ಮಿ ಇದ್ದಾರೆ, ಅವರನ್ನು ಅವ್ನು ನನ್ನ ಸ್ನೇಹಿತ, ನಾನು ಕರ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು. ಸರಿ ಆಶ್ಚರ್ಯ, ಅವ್ರು ಬಂದರು. ಆಹ್ವಾನ ಪತ್ರಿಕೆ ಪ್ರಕಟ ಆದಾಗ ಅನೇಕರಿಗೆ ಅನುಮಾನ, ಖಂಡಿತ ಬರ್ತಾರ, ಅವರು ಬರ್ತಾರ, ಬರದೇ ಇದ್ರೆ ನಾವ್ಯಾಕಪ್ಪ ಇನ್ವಿಟೇಷನಲ್ಲಿ ಹಾಕೋಣ. ನಮ್ಮ ಪದ್ಧತಿ ಹೆಂಗಿದೆ ಅಂತಂದರೆ, ಒಪ್ಪಿದರೆ ಇನ್ವಿಟೇಷನಲ್ಲಿ ಹಾಕ್ತೀವಿ, ಒಪ್ಪದೇ ಇದ್ದರೆ ಹಾಕೋಲ್ಲ. ಯಾವುದೋ ಮುಲಾಜಿಗೆ ಯಾರದೋ ಹೆಸರು ಹಾಕ್ತಿದ್ರೆ ಹೇಗೆ ಅಂತ ಭಾವನೆ ನಮಗೇನಿಲ್ಲ. ಒಂದು ವೇಳೆ ಅವ್ರು ಬರದೇ ಇದ್ದರೆ ಮುಂದೆ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದು. CGK ಬಂದರು, ಅಲ್ಲಿಯ ರಂಗ ಚಟುವಟಿಕೆಗಳನ್ನು ನೋಡಿದರು, ತುಂಬ ಸಂತೋಷ ಪಟ್ಕೊಂಡು, ಸ್ವಾಮೀಜಿ ವರ್ಷದಲ್ಲಿ ಹೀಗೆ 1-2 ನಾಟಕಗಳನ್ನು ಮಾಡಿಸೋದಕ್ಕಿಂತ ಅದೊಂದು ರಂಗ ಚಳವಳಿ ಆಗ್ತದೆ, ಯಾಕೆ ನೀವು ಒಂದು ರಂಗ ರೆಪರ್ಟರಿಯನ್ನು ಪ್ರಾರಂಭ ಮಾಡಬಾರ್ದು? ಬಹುಶಃ ಆ ಸಂದರ್ಭದಲ್ಲಿ ನಮಗೆ ರೆಪರ್ಟರಿ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ. ನಾವು ಅವ್ರಿಗೆ ಹೇಳಿದ್ವಿ, ನೀವು ಜವಾಬ್ದಾರಿ ತಗೊಳ್ಳೋದಾದರೆ ಆಗ್ಬೋದು. ಸರಿ ಅಂತ ಅವರು ಒಪ್ಕೊಂಡು ಬೆಂಗಳೂರಿಗೆ ಹೋದರು. ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾದ್ವಿ. ಆಶ್ಚರ್ಯ ಅಂತಂದರೆ, ಮಳೆ ಬಿಟ್ಟರು ಮರದ ಹನಿ ಬಿಡೋದಿಲ್ಲ ಅಂತ ಅದೇ ಮಾತಿದೆಯಲ್ಲ, ಹಾಗೆ ಅವರು ಮತ್ತೆ ನಮಗೆ ಫೋನ್ ಮಾಡಿ, ಸ್ವಾಮೀಜಿ ಯಾವಾಗ ಶುರು ಮಾಡೋಣ, ಏನು ಹೆಸರಿಡೋಣ, ಅದೆಲ್ಲ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ರೀ, ನೀವು ಯಾವಾಗ ಇವತ್ತೇ ಶುರು ಮಾಡಿ, ಏನಾದರೂ ಹೆಸರಿಡಿ. ಕೊನೆಗೆ ಅವರು ಅದಕ್ಕೆ ಶಿವಸಂಚಾರ ಅಂತ ಹೆಸರನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಅಂದರೆ 1997 ಶಿವ ಅಂತಂದರೆ ಅದು ಸಿರಿಗೆರೆ ಮಠದ ಲಾಂಛನ ಅನ್ನೋಷ್ಟು ಪ್ರಖ್ಯಾತಿ ಹೊಂದಿತ್ತು. ತಕ್ಷಣ ನಾವು CGK ಅವ್ರಿಗೆ ಹೇಳಿದ್ವಿ, ನೋಡಿ ಇದು ಒಂದು ಮಠದ ಲಾಂಛನ ಅನ್ನಂಗೆ ಆಗ್ಬೋದೋ ಏನೋ, ಹೆಸರು ಬದಲಾವಣೆ ಮಾಡೋದು ಯೋಚನೆ ಮಾಡಿದರೆ ಒಳ್ಳೆಯದು.
ಪಿಜಿಕೆಯವ್ರು ಹೇಳಿದರು, ಸ್ವಾಮೀಜಿ ಯಾರು ಹೇಳಿದ್ದು ಇದನ್ನು ಶಿವ ಅಂತಂದರೆ ಸಿರಿಗೆರೆ ಮಠದ ಲಾಂಛನ ಅಂತ, ಶಿವ ಅಂತಂದರೆ ದ್ರಾವಿಡ ಸಂಸ್ಕೃತಿಯ ಸಂಕೇತ, ಶಿವ ಅಂತಂದರೆ ಕಲ್ಯಾಣ, ಶಿವ ಅಂತಂದರೆ ಮಂಗಳ, ಶಿವ ಅಂತಂದರೆ ಅಭ್ಯುದಯ, ಶಿವ ಅಂದರೆ ಎಲ್ಲರ ಒಳಿತು, ಇಂಥ ವಿಶಾಲ ಅರ್ಥ ಇರುವಂಥದ್ದು. ಅಂಥ ಶಿವವನ್ನು ಮಂಗಳಕರವಾದಂಥದ್ದನ್ನು ನಾವೆಲ್ಲ ಕಡೆ ಸಂಚಾರ ಮಾಡ್ತೀವಿ, ಆದ್ದರಿಂದ ಈ ಹೆಸರನ್ನು ಬದಲಾಯಿಸುವಂಥ ಅಗತ್ಯ ಇಲ್ಲ ಅಂತ ನೇರವಾಗಿ ಅವ್ರು ಹೇಳಿದರು. ಸರಿ, ಶಿವ ಸಂಚಾರ ಅಂತ ಹೆಸರು ಇಟ್ಟಿದ್ದಾಯಿತು. ನಂತರ ಈ ವರ್ಷನೇ ಪ್ರಾರಂಭ ಮಾಡಿಬಿಡೋಣ, ಕಲಾವಿದರನ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೊಂದು 3 ನಾಟಕ ಕಲಿಸೋಣ ಅಂತ ತೀರ್ಮಾನ. ನಾವು ಹೇಳಿದ್ವಿ ಯಾವ ಥರದ ನಾಟಕಗಳು ಇರಬೇಕು, ಯಾವುದೇ ನಾಟಕಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ, ಅದರಲ್ಲಿ ಒಂದು ನಾಟಕ ನೇರವಾಗಿ 12ನೇ ಶತಮಾನದ ಶರಣರ ವಿಚಾರಗಳನ್ನು ಜನರಿಗೆ ಮುಟ್ಟಿಸೋವಂಥದ್ದಾಗಿದೆ. ಇನ್ನು 2 ನಾಟಕಗಳು ಕೂಡ ಶರಣರ ನಾಟಕಗಳು ಅಲ್ಲದೇ ಇದ್ದರೂ ಶರಣರ ತತ್ವಗಳಿಗೆ ಪೂರಕವಾಗಿರಬೇಕು. ಸರಿ, ಮೊದಲನೇ ವರ್ಷನೇ ನಾವು ಆಹ್ವಾನ ಮಾಡಿದಾಗ ಬಂದಂಥ ಕಲಾವಿದರು ಬೆರಳೆಣಿಕೆ ಜನ, ಕೊನೆಗೆ ಯಾರ್ಯಾರನ್ನೋ ಯಾರ್ಯಾರನ್ನೋ ಒತ್ತಾಯ ಪೂರ್ವಕವಾಗಿ ಹಿಡ್ಕೊಂಡು ಬಂದಿದ್ದಾಯ್ತು. ಹಿಡ್ಕೊಂಡು ಬಂತು ಅಂತಲೇ ಪದ ನಾವು ಬಳಸ್ತೇವೆ. ಹಿಡ್ಕೊಂಡು ಬಂದು ಅವರಿಗೆ 3 ತಿಂಗಳು ತರಬೇತಿಯನ್ನು ನೀಡಿ, ಆ ತರಬೇತಿಯ ಅವಧಿಯಲ್ಲಿ ಸಿ ಜಿ ಕೆ ಅವರೇ ಒಂದು ನಾಟಕವನ್ನು ನಿರ್ದೇಶನ ಮಾಡಿದರು, ಶೋಕ ಚಕ್ರ ಅಂತ. ನೀನಾಸಂನಿಂದ ಒಬ್ಬ ಆಗ್ತಾನೆ ಬಂದಿದ್ದಂಥ ವೈ ಡಿ ಬದಾಮಿ ಮತ್ತು ಮಂಜುಳಾ ಮಹಾದೇವ ಬಣಕಾರರ ಉರ್ಲಿಂಗ ಪೆತ್ತಿ ಅನ್ನುವಂಥ ನಾಟಕವನ್ನು ನಿರ್ದೇಶನ ಮಾಡಿ, ಹಾಗೆಯೇ ಅಶೋಕ್ ಬಾದರ್ದಿನಿಯವರು ನಮ್ಮ ಹಿರಿಯ ಗುರುಗಳ ಬದುಕನ್ನು ಕುರಿತಂಥ ಮಹಾಬೆಳಕು ಅನ್ನುವಂಥ ತುಂಬ ಪರಿಣಾಮಕಾರಿಯಾದಂಥ ನಾಟಕ ಅದು, ಅದನ್ನು ನಿರ್ದೇಶನ ಮಾಡಿದ್ವಿ. ಮೊದಲ ಹೆಜ್ಜೆ ಇಟ್ಟಾಗ ಮಗು ಹೇಗೆ ನಡೆಯುತ್ತೆ ಅಂತ ಎಲ್ಲ ತಂದೆ ತಾಯಿಗಳು ಕುತೂಹಲದಿಂದ ನೋಡ್ತಾರೆ. ಮಗು ಬೀಳುತ್ತೋ ಏಳುತ್ತೋ, ಇದ್ರ ಮತ್ತೆ ಕೈ ಹಿಡಿದು ಎತ್ತೋದು. ಆಶ್ಚರ್ಯ ಅಂತಂದರೆ ಮೊದಲನೇ ವರ್ಷವೇ ಶಿವ ಸಂಚಾರಕ್ಕೆ ಬಂದಂತಹ ಪ್ರತಿಕ್ರಿಯೆಗಳು ನಮ್ಮನ್ನು ಬೆರಗುಗೊಳಿಸಿತ್ತು. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಸುಮಾರು 140ಕ್ಕಿಂತ ಹೆಚ್ಚು ಪ್ರಯೋಗಗಳನ್ನು ನಮ್ಮ ಕಲಾವಿದರು ಮೊದಲನೇ ವರ್ಷವೇ ಕೊಟ್ಟರು. ಎಲ್ಲ ಕಡೆಯಿಂದ ಪ್ರತಿ ದಿವಸನೂ ರಾತ್ರಿ ನಾವು ಅವ್ರ ಫೋನ್ ಬರೋದನ್ನೇ ಕಾಯ್ತಾ ಕಾಯ್ತಾ ಕೂತಿದ್ವಿ. ಎಲ್ಲಿ ನಮ್ಮ ಕಲಾವಿದರಿಗೆ ತೊಂದರೆ ಆಗಿದೆಯೋ, ನಾಟಕ ಎಲ್ಲಿ ಸರಿಯಾಗಲಿಲ್ವೋ, ಪ್ರೇಕ್ಷಕರ ಅಭಿಪ್ರಾಯ ಏನು ಬಂತೋ. ಆದರೆ ಎಲ್ಲ ಕಡೆಯಿಂದನೂ ಅದ್ಭುತ ಪರಿಣಾಮವನ್ನು ಬೀರ್ತು ಅನ್ನುವಂಥ ಸುದ್ದಿಯೇ ನಮ್ಮ ಕಿವಿಗೆ ಬೀಳ್ತಾ ಇತ್ತು. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಆ ನಾಟಕಗಳನ್ನು ನೋಡಿದಂಥವ್ರು ಹೋಲಿಕೆ ಮಾಡಲಿಕ್ಕೆ ಶುರು ಮಾಡಿದ್ರು, ಆಗಲೇ ನೀನಾಸಂ ನಾಟಕಗಳಿಗೂ ಮತ್ತು ಶಿವ ಸಂಚಾರದ ನಾಟಕಗಳಿಗೆ. ನೀನಾಸಂ ಆಗಲೇ ಪ್ರಖ್ಯಾತವಾದಂಥ ಒಂದು ರೆಪರ್ಟರಿ, ನಾವು ಕೂಡ ಆ ನೀನಾಸಂನ ಸುಮಾರು ನಾಟಕಗಳನ್ನು ನೋಡಿದಂಥವ್ರು, ಅದು ಕೂಡ ಪರೋಕ್ಷವಾಗಿ ನಮ್ಮ ಮೇಲೆ ಪರಿಣಾಮವನ್ನು ಬೀರಿತ್ತು. ಆಗ ನಾವು ಹೇಳಿದ್ದು, ನೋಡಪ್ಪ ನಮ್ಮ ನಾಟಕಗಳಿಗೂ ನೀನಾಸಂ ನಾಟಕಗಳಿಗೂ ನೀವು ಹೋಲಿಕೆ ಮಾಡೋದು, ನೀನಾಸಂ ನಾಟಕಗಳಲ್ಲಿ ತಂತ್ರ ಪ್ರಧಾನ, ಆದರೆ ನಮ್ಮ ನಾಟಕಗಳಲ್ಲಿ ತತ್ವ ಪ್ರಧಾನ. ನೀನಾಸಂ ನಾಟಕಗಳು ಬಹಳ ಅದ್ಭುತವಾಗಿ ತಂತ್ರಗಳನ್ನು ಬಳಕೆ ಮಾಡಿಕೊಂಡು ಒಂದು ಕ್ಷಣವೂ ಬಿಡುವಿಲ್ಲದ ಹಾಗೆ ಕಲಾವಿದರನ್ನ ದುಡಿಸಿಕೊಳ್ಳುವಂಥ ಒಂದು ಗುಣ ಅಲ್ಲಿದೆ. ನಾವಿನ್ನೂ ಆ ಹಂತಕ್ಕೆ ಹೋಗಿಲ್ಲ, ಆದರೆ ತತ್ವಗಳನ್ನು ಎಷ್ಟು ಅರ್ಥಪೂರ್ಣವಾಗಿ ಜನರಿಗೆ ಮುಟ್ಟಿಸ್ಬೇಕೋ ಹಾಗೆ ಮುಟ್ಟಿಸುವಲ್ಲಿ ಯಶಸ್ವಿ ಆದರೆ ಸಾಕು ಅಂತ ಹೇಳ್ತಾ ಇದ್ದೆ. ಹೀಗೆ ಮೊದಲ ವರ್ಷ ತುಂಬ ಯಶಸ್ವಿ ಆಯಿತು ಶಿವ ಸಂಚಾರ. ಹಾಗೆಯೇ ಮತ್ತೆ ಮರು ವರ್ಷವು ಪ್ರತಿ ವರ್ಷ 3 ನಾಟಕಗಳನ್ನು ಆಯ್ಕೆ ಮಾಡಿಕೊಂಡು 3 ತಿಂಗಳು ಅವರಿಗೆ 3 ಜನ ನಿರ್ದೇಶಕರಿಂದ ತರಬೇತಿಯನ್ನು ಕೊಡಿಸೋದು, ನಂತರ ಅವುಗಳ ಮೊದಲ ಪ್ರಯೋಗ ಸಾಣೆಹಳ್ಳಿಯಲ್ಲಿ ನಡೆದು ಅಲ್ಲಿಂದ ಮುಂದೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿಗೆ, ನಂತರ ಹೊರ ರಾಜ್ಯಗಳಿಗೂ ಕೂಡ
ನಮ್ಮ ತಂಡದ ನಾಟಕಗಳು ಪ್ರವೇಶ ಮಾಡಿದ್ದವು. ಈಗ 23 ವರ್ಷ ಆಗಿದೆ. 23 ವರ್ಷದಲ್ಲಿ ಈ ವರ್ಷ ಮಾತ್ರ ಇಲ್ಲ, ಕಾರಣ ನಿಮಗೆ ಗೊತ್ತಿದೆ, ಕೊರೋನಾ ಹಾವಳಿ. ಆದರೆ 22 ವರ್ಷ 23 ವರ್ಷಗಳಲ್ಲೂ ಕೂಡ 66 ನಾಟಕಗಳು, ವಿಭಿನ್ನ ನಾಟಕಗಳು, ಒಂದೇ ರೀತಿಯ ನಾಟಕಗಳೇನಲ್ಲ, ಸುಮಾರು 3000 ಹೆಚ್ಚು ಪ್ರಯೋಗಗಳನ್ನು ನಮ್ಮ ಕಲಾವಿದರು ಕರ್ನಾಟಕ ಭಾರತ ಅಷ್ಟೇ ಅಲ್ಲ, ಹೊರ ರಾಜ್ಯ ಹೊರ ದೇಶಗಳಲ್ಲೂ ಕೂಡ ಕೊಟ್ಟಿದ್ದಾರೆ. ಅಮೇರಿಕಾದಲ್ಲಿ ಅಕ್ಕ ಸಮ್ಮೇಳನದಲ್ಲಿ ನಾವೇ ಬರೆದಂಥ ಜಂಗಮದಡಿಗೆ ನಾಟಕ ಪ್ರದರ್ಶನಗಳು, ಹಾಗೆಯೇ ಮಹಾದೇವ್ ಬಣಕಾರರ ಉರ್ಲಿಂಗಪ್ಪೆದ್ದಿ ನಾಟಕ ಆಸ್ಟ್ರೇಲಿಯಾ ಮತ್ತಿತರ ಕಡೆ ಅಭಿನಯಗಳು. ಇದರ ಜೊತೆಗೆ ನಮ್ಮಲ್ಲಿ ಬಹಳ ಚೆನ್ನಾಗಿ ಹಾಡುವಂಥ ಒಂದು ತಂಡ ಇದೆ, ಶಿವಸಂಚಾರ ತಂಡ. ನಮ್ಮ ನಾಟಕಗಳ ಯಶಸ್ವಿನೇ ಬಹುಶಃ ಸಂಗೀತ ಅನ್ನೋಷ್ಟು ಪ್ರಖ್ಯಾತ ಆಗಿತ್ತು. ಆರಂಭದಲ್ಲಿ ಇಳಕಲ್ಲಿನ ಒಬ್ಬ ಮುಸ್ಲಿಂ ಯುವಕ ಎಚ್ ಕೆ ನಾಗನೂರ್ ಅಂತ, ಅವನನ್ನು ಯಾರೂ ಮುಸ್ಲಿಂ ಅಂತ ಹೇಳಲಿಕ್ಕೆ ಸಾಧ್ಯಿಲ್ಲ, ಬಹಳ ಅದ್ಭುತವಾದಂಥ ಹಾಡುಗಾರ. ಅವನನ್ನು ಮೊದಲು ಸಂಗೀತ ಸಂಯೋಜನೆಗೆ ಮಾತ್ರ ಮೊದಲನೇ ವರ್ಷ ಅಂದರೆ 1997 ಕರೆಸಿದ್ವಿ. ಆದರೆ ಬೇರೆ ನಮ್ಮ ಕಲಾವಿದರಿಗೆ ಹಾಡಲಿಕ್ಕೆ ಬರ್ತಿರಲಿಲ್ಲ, ಬೇರೆ ಹಾಡುಗಾರರು ಸಿಕ್ಕಿರಲಿಲ್ಲ. ಹಾಗಾಗಿ ಅವನನ್ನು ಹೇಳಿದ್ವಿ, ನೋಡಪ್ಪ ನೀನೇ ಈ ವರ್ಷ ಏನಾದರೂ ಮಾಡಿ ಕಷ್ಟ ಆಗಲಿ ಸಂಚಾರವನ್ನು ನಡೆಸಿಕೊಡ್ಬೇಕು. ಪಾಪ ಅವರ ಮನೆಯವ್ರಿಗೆ ಆರ್ಥಿಕವಾಗಿ ಅವರು ತುಂಬ ಸ್ಥಿತಿವಂತ, ಮಗ ಸಂಗೀತಕ್ಕೆ ಅಲ್ಲೆಲ್ಲೇ ಹೋಗೋದು ಅವ್ರಿಗೆ ಇಷ್ಟ ಇಲ್ಲ. ಈತ ಸುಳ್ಳು ಹೇಳಿ, ಇಲ್ಲ ನಾನು ಅಲ್ಲಿ ಮೇಷ್ಟ್ರಾಗಿದ್ದೀನಿ, ಸಾಣೆಹಳ್ಳಿಯಲ್ಲಿ ಹಿಂದಿ ಶಿಕ್ಷಕ ಆಗಿದ್ದೀನಿ ಅಂತ ಹೇಳಿ ಒಂದು ವರ್ಷ ಪೂರ್ಣ ಅವನು ಹಿಂದಿಯಲ್ಲಿ ಇಂಗ್ಲೀಷ್ನಲ್ಲಿ ತೆಲುಗಿನಲ್ಲಿ ಕನ್ನಡದಲ್ಲಿ ವಚನಗಳನ್ನು ಅದ್ಭುತವಾಗಿ ಹಾಡ್ತಾ ಇರುವಂಥ ವ್ಯಕ್ತಿ. ಇತರ ಸಂಗೀತವನ್ನು ಕೂಡ ಅಷ್ಟೇ ಚೆನ್ನಾಗಿ ನಾಟಕಗಳಿಗೆ ಅಳವಡಿಸ್ತಾ ಇದ್ದ. ಹಾಗಾಗಿ ನಮ್ಮ ನಾಟಕಗಳು ತುಂಬ ಯಶಸ್ಸನ್ನು ಮೊದಲನೇ ವರ್ಷದಲ್ಲೇ ಕಂಡು, ಮುಂದೆ ಆತ ಆಗಾಗ ನಮ್ಮ ಇದಕ್ಕೆ ಬರ್ತಿದ್ದ ದುರ್ದೈವ, ಇನ್ನೂ ಬೆಳಿಬೇಕಾದಂಥ ಯುವಕ ಅಪಘಾತಕ್ಕೆ ತುತ್ತಾಗಿ ಈ ಲೋಕವನ್ನೇ ಬಿಟ್ಟು ಹೋಗುವಂತೆ ಆಯಿತು. ಆದರೆ ಸಂಗೀತದ ಕ್ಷೇತ್ರ ಒಂದು ಅರ್ಥದಲ್ಲಿ ಅವನು ಕಳ್ಕೊಂಡು ಬಡವಾಯಿತು ಅಂತಲೇ ನಾವು ಭಾವಿಸ್ಕೊಂಡಿದ್ವಿ. ಅಲ್ಲಿಂದ ಮುಂದೆ ನಮ್ಮ ಸಂಗೀತಕ್ಕೆ ನಾವು ಇನ್ನೊಬ್ಬರು ಹುಡುಕೊಳ್ಬೇಕಲ್ಲ, ಆಗ ಒಂದಿಬ್ಬರು ಸಹೋದರಿಯರು ಸಿಕ್ಕರು, ಜ್ಯೋತಿ ಮತ್ತು ದಾಕ್ಷಾಯಿಣಿ ಅಂತ ಹೇಳಿ. ಅವರಿಬ್ಬರು ಬಹಳ ಅಪರೂಪದ, ಬಹಳ ಚಿಕ್ಕ ಮಕ್ಕಳಿದ್ರು, ಅವರಿನ್ನೂ ಅಷ್ಟೇನು ಬೆಳವಣಿಗೆ ಆಗಿರಲಿಲ್ಲ, ಆದರೆ ಅವರ ಧ್ವನಿ, ಕಂಠ ಮಾಧುರ್ಯ, ಹಾಡುವ ರೀತಿ ತುಂಬ ಚೆನ್ನಾಗಿದ್ದರಿಂದ ಅವರನ್ನು ಬಿದನೂರು ಸಹೋದರಿಯರು ಅಂತಲೇ ಕರೀತಾ ಇದ್ರು. ಅವರು ಹಾಡೋದು ಮತ್ತು ಪಾತ್ರವನ್ನು ಅಭಿನಯಿಸುವಂಥ, ಹೀಗೆ ಅವರು ಶಿವಸಂಚಾರದಲ್ಲಿ ಸುಮಾರು ವರ್ಷಗಳ ಕಾಲ ದುಡಿದ್ರು. ಅವರ ಜೊತೆಗೆ ಸಿದ್ದರಾಮ್ ಕೇಸಾಪುರ ಅಂತ ಹೇಳಿ, ಅವನು ಅಪರೂಪದ ಕಲಾವಿದ, ಅವನು ಕೂಡ ನಮ್ಮ ರಂಗ ತಂಡದಲ್ಲಿ ಸೇವೆಯನ್ನು ಸಲ್ಲಿಸಿದರು. ಯಾರು ರಂಗಭೂಮಿಯಲ್ಲಿ ಪರಿಣಾಮಕಾರಿಯಾಗಿ ತಮ್ಮನ್ನು ತೊಡಗಿಸ್ಕೊಳ್ತಾರೋ ಅವ್ರನ್ನ ಭಗವಂತ ಕೈ ಹಿಡಿತಾನೆ ಅನ್ನುವಂಥ ನಂಬಿಕೆ ನಮ್ಮ. ಆ ನಂಬಿಕೆಯ ಹಿನ್ನೆಲೆಯಲ್ಲೇ ನಮ್ಮಲ್ಲಿ ಯಾರ್ಯಾರು ಇದುವರೆಗೂ ಕಲಾವಿದರಾಗಿ ಬಂದಿದ್ದಾರೋ ಅವರು ಇವತ್ತು ಶಿಕ್ಷಕರಾಗಿದ್ದಾರೆ, ದೃಶ್ಯ ಮಾಧ್ಯಮಗಳಲ್ಲಿದ್ದಾರೆ, ತಮ್ಮದೇ ಆದಂಥ ತಂಡಗಳನ್ನು ಕಟ್ಕೊಂಡಿದ್ದಾರೆ, ಅಚ್ಚುಕಟ್ಟಾದಂಥ ವ್ಯವಸಾಯ ಮಾಡ್ತಾರೆ, ಜೀವನದಲ್ಲಿ ಅವರು ಯಾರೂ ಕೂಡ ಸೋಲು ಕಂಡಿದ್ದಾರೆ. ಈ 3 ಜನರು ಕೂಡ ಈಗ ಸರ್ಕಾರಿ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲೇ ಇದ್ದರೂ ಕೂಡ ನಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಅವರು ಇದು ನಂಬುದು ಅಂತ ಹೇಳಿ ಈಗಲೂ ಬಂದು ಸರ್ವಿಸ್ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗೆ ನಮ್ಮ ಶಿವಸಂಚಾರ ಆರಂಭದಲ್ಲಿ ಕಲಾವಿದರು ಹುಡುಕೋದ್ರಲ್ಲೇ ಕಷ್ಟಪಡ್ತಾ ಇದ್ರು,
2008 ನಮ್ಮದೇ ಆದಂಥ ಒಂದು ರಂಗಶಾಲೆಯನ್ನು ಪ್ರಾರಂಭ ಮಾಡಿದ್ವಿ, ಶ್ರೀ ಶಿವಕುಮಾರ ರಂಗಪ್ರಯೋಗ ಶಾಲೆ. ಒಂದು ವರ್ಷ ಆ ರಂಗಶಾಲೆಯಲ್ಲಿ ತರಬೇತಿ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಕಲಾವಿದರು ಅರ್ಜಿಯನ್ನು ಹಾಕ್ತಾಯಿದ್ರು. ಆ ಬಂದಂಥ ಕಲಾವಿದ್ರಿಗೆ ಆರಂಭದಲ್ಲಿ ರಂಗಭೂಮಿಯ ಓನಾಮ ಅಂತಲೂ ಗೊತ್ತಿರಲಿಲ್ಲ. ಅಂಥವರನ್ನೇ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಒಂದು ವರ್ಷ ತರಬೇತಿ ಕೊಟ್ಟು ಮರು ವರ್ಷ ಅವರು ಸಂಚಾರಕ್ಕೆ ಬರ್ತಾಯಿದ್ರು. ಅದ್ಭುತವಾಗಿ ತಮ್ಮ ಪ್ರದರ್ಶನವನ್ನು ಅವ್ರು ನೀಡ್ತಾಯಿದ್ರು. ಯಾವಾಗ ನಮ್ಮ ರಂಗಶಾಲೆ ಪ್ರಾರಂಭ ಆಯಿತು ಆಗ ನಮಗೆ ಪಾತ್ರಧಾರಿಗಳ ಕೊರತೆ ತಪ್ಪು. ಬೇಕಾದಷ್ಟು ಜನ ಪುರುಷರು ಬಂದರು, ಮಹಿಳೆಯರು ಬಂದರು, ಸಂಗೀತಗಾರರು ಸಿಕ್ಕರು. ಬಹಳ ತಾತ್ವಿಕವಾಗಿ ತಾಂತ್ರಿಕವಾಗಿ ನಾವು ಕೂಡ ಪರಿಣಾಮಕಾರಿಯಾದಂಥ ನಾಟಕಗಳನ್ನು ಕೊಡ್ಬೋದು ಅನ್ನುವಂಥ ವಿಶ್ವಾಸ ನಮಗೆ ಬಂತು. ಇನ್ನು ಸಾಣೇಹಳ್ಳಿ ಒಂದು ವಿಶೇಷ ಏನು ಅಂತಂದರೆ 2003 ಅಲ್ಲೊಂದು ಬಯಲು ರಂಗಮಂದಿರ ನಿರ್ಮಾಣ ಆಯಿತು. ಸಿ ಜಿ ಕೆಯವರೇ ಅದರ ಸಂಪೂರ್ಣ ವಿನ್ಯಾಸವನ್ನು ಮಾಡಿದಂಥವ್ರು. ಕರ್ನಾಟಕದಲ್ಲಿರುವಂಥ ಅನೇಕ ಬಯಲು ರಂಗಮಂದಿರಗಳನ್ನು ಅವರು ವೀಕ್ಷಣೆ ಮಾಡಿಕೊಂಡು ಅದಕ್ಕಿಂತ ಒಂದು ವಿಶಿಷ್ಟವಾದಂಥ ರಂಗಮಂದಿರವನ್ನು ನಾವು ಸಾಣೇಹಳ್ಳಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರು ಒಂದು ವಿನ್ಯಾಸವನ್ನು ತಂತ್ರಜ್ಞರನ್ನು ಬಳಕೆ ಮಾಡಿಕೊಂಡು ನಕ್ಷೆಯನ್ನು ತಯಾರು ಮಾಡಿ ಸರಿ ಅದು ಆಹ್ವಾನ ಪತ್ರಿಕೆ ಅವ್ರು ಪ್ರಕಟ ಮಾಡಿ ನಮ್ಮನ್ನು ಕೇಳಿದ್ದಾರೆ. ಆಹ್ವಾನ ಪತ್ರಿಕೆಯಲ್ಲಿ ಇದ್ದದ್ದು ಏನು ಅಂತಂದರೆ 2003 November 5, May 11 ಅದರ ಉದ್ಘಾಟನೆ ಇದು ಭೂಮಿ ಪೂಜೆ. November 1 ಅದರ ಉದ್ಘಾಟನೆ. ನಮಗೆ ಆ ಇನ್ವಿಟೇಷನ್ ನೋಡಿದ ಕೂಡಲೇ ಶಾಕ್ ಆಯಿತು. ಅಲ್ರಿ ನೀವು ಇಷ್ಟು ಕಡಿಮೆ ಅವಧಿಯಲ್ಲಿ ಅದನ್ನು ಕಟ್ಟಲಿಕ್ಕೆ ಸಾಧ್ಯ? ಅವರು ಅದನ್ನು ಹೇಳಿದ್ದು 5,000 ಕೂತ್ಕೊಳ್ಳು, 5,000 ಜನ ಕೂತ್ಕೊಳ್ಳೋವಂಥ ರಂಗಮಂದಿರ ಮಾಡಬೇಕು, ದುಡ್ಡು ಎಲ್ಲಿಂದ ಜೋಡಿಸ್ತೀರಿ, ಅಷ್ಟು ಬೇಗ ಹೇಗೆ ನಿರ್ಮಾಣ ಮಾಡ್ತೀರಿ? ಆಗ ಶಿಜಿಕೆ ಹೇಳಿದ್ದು, ಬುದ್ಧಿ ದುಡ್ಡು ಕೊಡೋವಂಥವ್ರು ಬೇಕಾದಷ್ಟು ಜನ ಇದ್ದಾರೆ, ಕೆಲಸ ಮಾಡೋವಂಥವ್ರು ಇದ್ದಾರೆ, ಆದರೆ ನಮಗೊಂದು ಸಂಕಲ್ಪ ಮನೋಬಲ ಬದ್ಧತೆ ಬೇಕು, ಆದ್ದರಿಂದ ನೀವೇನು ಯೋಚನೆ ಮಾಡಿಬಿಟ್ರಿ ನಾವು ಇದನ್ನೆಲ್ಲ ಮಾಡ್ಕೊಳ್ತೀವಿ. ಅದು ಹೇಗೆ ಹಣ ಕೂಡಿಸಿದ್ರು ಅಂತ ನಮಗೂ ಈಗ ಆಶ್ಚರ್ಯ ಆಗುತ್ತೆ. ಶ್ಯಾಮ್ನವರು ಮಲ್ಲಿಕಾರ್ಜುನ, ಪ್ರತಿ ವರ್ಷ ನಾವು ನಾಟಕೋತ್ಸವ ಮಾಡ್ತಾ ಇತ್ತಲ್ಲ, ಆ ನಾಟಕೋತ್ಸವಕ್ಕೆ ಅವರು ಅತಿಥಿಯಾಗಿ ಬಂದಾಗ, ನೋಡಿ ನಾವು ಇಂಥದ್ದೊಂದು ರಂಗಮಂದಿರ ನಿರ್ಮಾಣ ಮಾಡ್ತೀವಿ,